ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ರಾಗಾಂಗ, ಭಾಷಾಂಗ, ಕ್ರಿಯಾಂಗ, ಉಪಾಂಗ ಈ ನಾಲ್ಕು ಪ್ರಕಾರದ ರಾಗಗಳನ್ನು ಕುರಿತು ತಿಳಿದುಕೊಳ್ಳೋಣ. ರಾಗಾಂಗ, ಭಾಷಾಂಗ, ಕ್ರಿಯಾಂಗ, ಉಪಾಂಗ ಇವು ರಾಗ ವರ್ಗೀಕರಣಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಕಾರವಾಗಿದೆ. ರಾಗಾಂಗ ರಾಗಗಳು ಅಂದರೆ ಏನು ಎಂಬುದನ್ನು ನೋಡೋಣ. ರಾಗಾಂಗ ರಾಗ ಅಂತಂದರೆ ದೇಶಿ ರಾಗದಲ್ಲಿ ಗ್ರಾಮ ರಾಗದ ಛಾಯೆಯನ್ನು ತೋರಿಸಿ ಹಾಡುವಂತಹ ರಾಗಗಳನ್ನು ರಾಗಾಂಗ ರಾಗಗಳು ಅಂತ ಕರಿತೀವಿ. ರಾಗಾಂಗ ರಾಗಗಳು ಶುದ್ಧ ರಾಗಗಳಾಗಿರುತ್ತವೆ. ಈ ರಾಗಾಂಗ ರಾಗದ ಸ್ವರ ಸಮೂಹಗಳು ಬೇರೆ ರಾಗದಲ್ಲಿ ಕಂಡು ಬಂದರೆ ಅಂತಹ ರಾಗಗಳನ್ನು ನಾವು ರಾಗಾಂಗಕ್ಕೆ ಸಂಬಂಧಿಸಿದ ರಾಗ ಅಂತ ಕರಿತೀವಿ. ಹೇಗೆ ಅಂತ ಕೇಳಿದ್ರೆ, ತೋಡಿ ಅಂಗದ ರಾಗಗಳು, ಭೈರವ್ ಅಂಗದ ರಾಗಗಳು, ನಟ್ ಅಂಗದ ರಾಗಗಳು ಇತ್ಯಾದಿಯಾಗಿ ರಾಗಾಂಗಗಳನ್ನು ಹೇಳಿದ್ದಾರೆ. ಆಯಾ ಅಂಗಗಳು ಬೇರೆ ರಾಗದಲ್ಲಿ ಕಂಡು ಬಂದರೆ ಅದನ್ನು ನಾವು ನಟ ಭೈರವ ಅಂದರೆ ನಟ್ ಅಂಗದಿಂದ ಕೂಡಿದಂತಹ ಭೈರವ ರಾಗ ಅಂತ ಈ ಥರವಾಗಿ ನಾವು ಕರೆಯುವುದು ಪ್ರಸ್ತುತದಲ್ಲಿ ರೂಢಿ ಇದೆ. 13ನೇ ಶತಮಾನದಿಂದಲೇ ಈ ರಾಗಾಂಗ, ಭಾಷಾಂಗ, ಕ್ರಿಯಾಂಗ ಇತ್ಯಾದಿ ರಾಗಗಳು ಪ್ರಚಾರದಲ್ಲಿದ್ದವು ಎಂಬುದನ್ನು ಸಂಗೀತ ರತ್ನಾಕರದಲ್ಲಿ ಉಲ್ಲೇಖಿಸಲಾಗಿದೆ. ರಾಗಾಂಗ ರಾಗಗಳು ಸಂಗೀತ ರತ್ನಾಕರದ ಪ್ರಕಾರ 8 ರಾಗಗಳು ಇದ್ದವು. ಅವುಗಳು ಯಾವುವು ಎಂಬುದನ್ನು ನೋಡೋಣ. ಶಂಕರಾಭರಣ, ಘಂಟಾರವ, ಹಂಸಕ, ದೀಪಕ, ರೀತಿ, ಕರ್ಣಾಟಿ, ಲಾಟಿ, ಪಾಂಚಾಲಿ ಎಂಬುದಾಗಿ 8 ರಾಗಾಂಗ ರಾಗಗಳನ್ನು ಸಾರಂಗದೇವ ಹೇಳಿದ್ದಾನೆ. ಈ ಪ್ರಸ್ತುತ ಸಂದರ್ಭದಲ್ಲಿ ರಾಗಾಂಗಗಳನ್ನು ಕುರಿತು ವಿಶೇಷವಾಗಿ ಅಧ್ಯಯನ ಮಾಡಿದವರು ಅಂತಂದರೆ ಮೋರೇಶ್ವರ ಖರೆಯವರು. ಮೋರೇಶ್ವರ ಖರೆಯವರು 30 ರಾಗಾಂಗಗಳನ್ನು ಹೇಳಿದ್ದಾರೆ. ಅವುಗಳನ್ನು ತೋಡಿ ಅಂಗದ ರಾಗಗಳು, ನಟ್ ಅಂಗದ ರಾಗಗಳು, ಭೈರವ ಅಂಗದ ರಾಗಗಳು, ಸಾರಂಗ ಅಂಗದ ರಾಗಗಳು, ಮಲ್ಲಾರ ಅಂಗದ ರಾಗಗಳು ಇತ್ಯಾದಿಯಾಗಿ 30 ರಾಗಾಂಗಗಳನ್ನು ಅವರು ಹೇಳಿದ್ದಾರೆ. ವಿಶೇಷವಾಗಿ ರಾಗಾಂಗಗಳು ಇವತ್ತಿಗೂ ಪ್ರಚಾರದಲ್ಲಿ ಇದ್ದಾವೆ. ಬಹಳಷ್ಟು ವಿದ್ವಾಂಸರು ಥಾಟ್ ರಾಗ ವರ್ಗೀಕರಣವನ್ನು ಒಪ್ಪದೆ ರಾಗಾಂಗ ವರ್ಗೀಕರಣವನ್ನು ಒಪ್ಪಿರುವುದು ಗಮನಕ್ಕೆ ಬರುತ್ತೆ. ಉದಾಹರಣೆಗೆ ನೀವು ರಾಗವಿಜ್ಞಾನ ಪುಸ್ತಕವನ್ನು ತೆಗೆದು ನೋಡಿದರೆ ಅಲ್ಲಿ ಎಲ್ಲೂ ಥಾಟದ ಉಲ್ಲೇಖ ಕಂಡುಬರುವುದಿಲ್ಲ. ಅಲ್ಲಿ ಇಂತಹ ರಾಗಾಂಗದ ರಾಗ ಅಂತಾನೆ ಅದನ್ನು ಉಲ್ಲೇಖಿಸಿದ್ದಾರೆ. ಹಾಗಾಗಿ ಇದೊಂದು ಅತ್ಯಂತ ಪ್ರಮುಖವಾದ ರಾಗ ವರ್ಗೀಕರಣ. ಆ ರಾಗ ವರ್ಗೀಕರಣದಲ್ಲಿ ರಾಗಾಂಗ ರಾಗಗಳು ಅಂತ ಪ್ರಮುಖವಾಗಿ 8 ರಾಗಗಳನ್ನು 13ನೇ ಶತಮಾನದಲ್ಲಿ ಹೇಳಿದರೆ ಇವತ್ತು 30 ರಾಗಾಂಗಗಳನ್ನು ಗುರುತಿಸಲಾಗಿದೆ. ಭಾಷಾಂಗ ರಾಗಗಳು ಅಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ದೇಶಿ ರಾಗದಲ್ಲಿ ಭಾಷೆಗಳ ಛಾಯೆಯು ಕಂಡುಬಂದು ಶಾಸ್ತ್ರೀಯ ಸಿದ್ಧಾಂತಗಳಿಗೆ ಒಳಪಡದೇ ಇರುವಂತಹ ರಾಗಗಳನ್ನು ಭಾಷಾಂಗ ರಾಗಗಳು ಅಂತ ಕರಿತೀವಿ. ಪ್ರಾದೇಶಿಕವಾದಂತಹ ಭಾಷೆಗಳ ಛಾಯೆಯು ಆ ರಾಗದಲ್ಲಿ ಕಂಡುಬರ್ತಾ ಇರಬೇಕು ಮತ್ತು ಶಾಸ್ತ್ರೀಯವಾದಂತಹ ನಿಯಮಗಳು ಅಥವಾ ಸಿದ್ಧಾಂತಗಳಿಗೆ ಅದು ಅವಲಂಬಿತವಾಗಿರಬಾರದು. ಅಂತಹ ರಾಗಗಳನ್ನು ನಾವು ಭಾಷಾಂಗ ರಾಗಗಳು ಅಂತ ಕರಿತೀವಿ. ಉದಾಹರಣೆಗೆ ಗುರ್ಜರಿ ತೋಡಿ, ಜೌನ್ಪುರಿ, ಪಹಾಡಿ ಮುಂತಾದ ಕೆಲವು ಊರುಗಳ ಹೆಸರುಗಳೊಂದಿಗೆ ರಾಗಗಳು ಜೋಡಿಸಲ್ಪಟ್ಟಿದ್ರೆ ಅಂತಹ ರಾಗಗಳು ಅವು ಭಾಷಾಂಗ ರಾಗಗಳು ಅಂತ ಕರೆಯಲ್ಪಟ್ಟಿವೆ. ಮುಖ್ಯವಾಗಿ ಭಾಷಾಂಗ ರಾಗಗಳು ಸಂಗೀತ ರತ್ನಾಕರದ ಪ್ರಕಾರ 11 ರಾಗಗಳಿದ್ದಾವೆ. ಅವುಗಳು ಯಾವುವು ಎಂಬುದನ್ನು ನೋಡೋಣ. ಗಂಭೀರಿ, ವೇಹಾರಿ, ಶ್ವಸಿತ, ಉತ್ಪಲಿ, ಗೋಲಿ, ನಾದಾಂತರಿ, ನೀಲೋತ್ಪಲಿ, ಛಾಯ, ತರಂಗಿಣಿ, ಗಾಂಧಾರಗತಿಕ, ವೈರಂಜಿ ಎಂಬುದಾಗಿ 11 ರಾಗಗಳು ಭಾಷಾಂಗ ರಾಗಗಳನ್ನು ಹೇಳಿದ್ದಾರೆ. ಈಗಿನ ಸಂದರ್ಭದಲ್ಲಿ ನಾವು ಹೇಳಬೇಕು ಅಂತಂದರೆ ಮುಲ್ತಾನಿ, ಜೌನ್ಪುರಿ, ಪಹಾಡಿ, ವೃಂದಾವನಿ ಮುಂತಾದಂತಹ ರಾಗಗಳು ಅವು ಪ್ರಾದೇಶಿಕವಾದ ಭಾಷೆಗಳ ಮೇಲೆ ಅವಲಂಬಿತವಾಗಿದ್ದು ಶಾಸ್ತ್ರೀಯ ನಿಯಮಗಳು ಇದ್ದರೂ ಸಹಿತ ಕಡಿಮೆ ನಿಯಮಗಳೊಂದಿಗೆ ಆ ರಾಗಗಳು ಪ್ರಸ್ತುತಪಡಿಸಲ್ಪಡುತ್ತೆ. ಅಂತಹ ರಾಗಗಳನ್ನು ನಾವು
ಭಾಷಾಂಗ ರಾಗಗಳು ಅಂತ ಕರೆಯಬಹುದಾಗಿದೆ. ಕ್ರಿಯಾಂಗ ರಾಗಗಳು ಅವುಗಳ ಸ್ವರೂಪ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಕ್ರಿಯಾಂಗ ರಾಗಗಳು ಅಂತಂದರೆ ಆ ರಾಗಗಳನ್ನು ಕೇಳಿದಾಗ ಅಥವಾ ಹಾಡಿದಾಗ ಕರುಣ, ಶೋಕ, ಉತ್ಸಾಹ ಮುಂತಾದ ಪ್ರಭಾವಗಳಿಂದ ಕ್ರಿಯೆಯನ್ನು ಉತ್ಪತ್ತಿ ಮಾಡುವಂತಹ ರಾಗಗಳನ್ನು ನಾವು ಕ್ರಿಯಾಂಗ ರಾಗಗಳು ಅಂತ ಕರೆಯುತ್ತೇವೆ. ಕ್ರಿಯಾಂಗ ರಾಗಗಳಲ್ಲಿ ಶಾಸ್ತ್ರೀಯ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇದ್ದರೂ ಸಹ ಆಶ್ಚರ್ಯಕರ ರೀತಿಯಲ್ಲಿ ವಿವಾದಿ ಸ್ವರಗಳು ಪ್ರಯೋಗಿಸಲ್ಪಡುತ್ತೆ. ಆಶ್ಚರ್ಯಕರ ರೀತಿಯಲ್ಲಿ ವಿವಾದಿ ಸ್ವರಗಳು ಪ್ರಯೋಗಿಸಲ್ಪಟ್ಟು ಅದೊಂದು ವಿಶೇಷವಾದ ಉತ್ಸಾಹಕ್ಕೂ ಅಥವಾ ಭಾವಪರವಶತೆಗೂ ಕಾರಣವಾಗುತ್ತೆ. ಅಂತಹ ರಾಗಗಳನ್ನು ಕ್ರಿಯಾಂಗ ರಾಗಗಳು ಅಂತ ಕರೀತಾರೆ. ಸಂಗೀತ ದರ್ಪಣದ ಪ್ರಕಾರ ಕರುಣೋತ್ಸಾಹ ಸಂಯುಕ್ತಂ ಕ್ರಿಯಾಂಗಂ ತೇನ ಹೇತುನ ಅಂತ, ಕರುಣೆ ಉತ್ಸಾಹ ಮುಂತಾದ ಎಲ್ಲ ಈ ಭಾವಗಳು ಜಾಗೃತವಾಗಿ ನಾವು ಕ್ರಿಯೆಯಲ್ಲಿ ತೊಡಗುವಂತೆ ಮಾಡುವಂತಹ ರಾಗಗಳನ್ನು ಕ್ರಿಯಾಂಗ ರಾಗಗಳು ಅಂತ ಕರೆದಿದ್ದಾರೆ. ಉದಾಹರಣೆಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಉತ್ಸಾಹ ಬರುವಂತಹ ರಾಗಗಳನ್ನು ಹಾಡಿ ಅವರ ಉತ್ಸಾಹವನ್ನು ಜಾಗೃತಗೊಳಿಸಿ ಅವರು ಯುದ್ಧದಲ್ಲಿ ತೊಡಗುವಂತೆ ಮಾಡುವಂತಹ ಕ್ರಿಯೆ, ಇಂತಹ ಕ್ರಿಯೆಗಳು ಆ ರಾಗದಿಂದ ಉಂಟಾಗಿರುವುದರಿಂದ ಆ ರಾಗಗಳನ್ನು ಕ್ರಿಯಾಂಗ ರಾಗಗಳು ಅಂತ ಕರೀತಾರೆ. ಸುಮಾರು 12 ಕ್ರಿಯಾಂಗ ರಾಗಗಳನ್ನು ಹೇಳಿದ್ದಾರೆ. ಸಂಗೀತ ರತ್ನಾಕರದಲ್ಲಿರುವಂತೆ ಭಾವಕ್ರಿ, ಸ್ವಭಾವಕ್ರಿ, ಶಿವಕ್ರಿ, ಮಕರಕ್ರಿ, ತ್ರಿನೇತ್ರಕ್ರಿ, ಕುಮುದಕ್ರಿ, ಧನುಕ್ರಿ, ಓಜಕ್ರಿ, ಇಂದ್ರಕ್ರಿ, ನಾಗಕೃತಿ, ಧನ್ಯಕೃತಿ, ವಿಜಯಕ್ರಿ, ಹೀಗೆ 12 ಕ್ರಿಯಾಂಗ ರಾಗಗಳನ್ನು ಸಂಗೀತ ರತ್ನಾಕರದಲ್ಲಿ ಹೇಳಲಾಗಿದೆ. ಉಪಾಂಗ ರಾಗಗಳು ಅವುಗಳ ಸ್ವರೂಪ ಹೇಗಿರ್ತವೆ ಎಂಬುದನ್ನು ನೋಡೋಣ. ರಾಗಾಂಗ ರಾಗಗಳಲ್ಲಿರುವಂತಹ ನಿಯಮಗಳನ್ನು ಭಂಗಪಡಿಸಿ ಹಾಡಿದಾಗ ಉಪಾಂಗ ರಾಗಗಳಾಗಿ ಪರಿವರ್ತಿತಗೊಳ್ತವೆ. ಕೆಲವು ಸ್ವರಗಳನ್ನು ಜೋಡಿಸುವುದು, ಇನ್ನು ಕೆಲವು ಸ್ವರಗಳನ್ನು ವರ್ಜಗೊಳಿಸುವುದು, ರಾಗಾಂಗ ರಾಗದಲ್ಲಿರುವಂತಹ ಕೆಲವು ರಾಗಗಳಲ್ಲಿರುವಂತಹ ಸ್ವರಗಳನ್ನು ಜೋಡಿಸುವುದು, ತೆಗೆಯುವುದು, ಕೋಮಲ ಸ್ವರವನ್ನಾಗಿಸುವುದು ಅಥವಾ ವಿಕೃತ ಸ್ವರವನ್ನಾಗಿಸುವುದು, ಈ ತರವಾಗಿ ರಾಗಾಂಗ ರಾಗಗಳ ನಿಯಮಗಳನ್ನು ಭಂಗಪಡಿಸಿದಾಗ ಉಪಾಂಗ ರಾಗಗಳಾಗಿ ಪರಿವರ್ತಿತಗೊಳ್ತವೆ. ಸುಮಾರು 36 ಉಪಾಂಗ ರಾಗಗಳನ್ನು ಸಾರಂಗದೇವ ಹೇಳಿದರೂ ಕೂಡ ಮುಖ್ಯವಾಗಿ 3 ರಾಗಗಳನ್ನು ಆತ ಗುರುತಿಸಿದ್ದಾನೆ. ಅದು ಯಾವುದು ಎಂಬುದನ್ನು ನೋಡೋಣ. ಪೂರ್ಣಾಟಿ, ದೇವಾಲ, ಗುರುಂಜಿ ಎಂಬಂಥ ಈ 3 ಉಪಾಂಗ ರಾಗಗಳನ್ನು ಮುಖ್ಯವಾಗಿ ಸಾರಂಗದೇವ ಹೇಳ್ತಾನೆ. ಹೀಗೆ ರಾಗಾಂಗ, ಭಾಷಾಂಗ, ಕ್ರಿಯಾಂಗ, ಉಪಾಂಗ ಅಂತ 4 ಪ್ರಕಾರದ ರಾಗಗಳನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಪರೀಕ್ಷೆಯಲ್ಲಿ ಈ ಥರ ಪ್ರಶ್ನೆ ಬರಬಹುದು, ಗಂಭೀರಿ ಇದು ಡ್ಯಾಶ್, ಇದು ರಾಗಾಂಗ ರಾಗ, ಭಾಷಾಂಗ ರಾಗ, ಕ್ರಿಯಾಂಗ ರಾಗ, ಉಪಾಂಗ ರಾಗ ಅಂತ ಬಂದರೆ ನೀವು ಕರೆಕ್ಟಾಗಿ ಅದು ಭಾಷಾಂಗ ರಾಗ ಅಂತ ಟಿಕ್ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಚೆನ್ನಾಗಿ ತಿಳ್ಕೊಳ್ತೀರಿ ಅಂತ ನಂಬ್ತಾ ತಮಗೆಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ.